ರಾಜ್ಯದಲ್ಲಿ ಮತ್ತೆ ಮುಚ್ಚತಾರ ಕಲ್ಲು ಗಣಿಗಾರಿಕೆ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವವಾಗಿದೆ ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಮುಷ್ಕರವನ್ನ ಕ್ವಾರಿ ಮಾಲೀಕರು ಮಾಡಿದ್ರು ರಾಜ್ಯದಲ್ಲಿ ಮತ್ತೆ ಮುಚ್ಚತಾರ ಕಲ್ಲು ಗಣಿಗಾರಿಕೆ ಏಕಂದ್ರೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಮುಷ್ಕರವನ್ನ ಕ್ವಾರಿ ಮಾಲೀಕರು ಮಾಡಿದ್ರು ಆ ಬೆನ್ನಲ್ಲೆ ಜನವರಿ ತಿಂಗಳಲ್ಲಿ ಮುಷ್ಕರವನ್ನ ಕ್ವಾರಿ ಮಾಲೀಕರು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಮುಷ್ಕರವನ್ನ ಕೈಗೊಂಡಿದ್ರು ಏನು ಇದಕ್ಕೆ ಮಾಡಿದಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಸಭೆಯನ್ನ ಕರೆದು ಮನ ಒಲಿಸುವಂತ ಪ್ರಯತ್ನವನ್ನ ಕೂಡ ಜನವರಿಯಲ್ಲೇ ಮಾಡಿದ್ರು ಆದರೆ ಇದೀಗ ಸರ್ಕಾರದಿಂದ 50% ಅಷ್ಟೇ ಬೇಡಿಕೆ ಪೂರೈಕೆ ಆಗಿದೆ ಇನ್ನುಳಿದಂತ 50% ಬೇಡಿಕೆ ಹಾಗೆ ಉಳಿದುಕೊಂಡಿದೆ ಅಂತ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಹಲವಾರು ನ್ಯೂನತೆಗಳಿದ್ರು ಕಾನೂನಲ್ಲಿ ನಾವು ಕ್ವಾರಿಯನ್ನ ಯಶಸ್ವಿಯಾಗಿ ಕ್ಲೀನ್ ಆಗಿ ಮಾಡಕ್ ಆಗ್ತಾ ಇಲ್ಲ ಅದರಲ್ಲಿ ಸುಮಾರು 80 ಭಾಗದಷ್ಟು ಇವತ್ತು ನಮ್ಮ ಪ್ರಾಬ್ಲಮ್ ನ ಗವರ್ನಮೆಂಟ್ ಕ್ಲಿಯರ್ ಮಾಡ್ಕೊಂಡಿದೆ ಅದ ಕಾರಣ ನಾವು ಸರ್ಕಾರದ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ನಮ್ಮ ಗಡಿ ಮಂತ್ರಿಗಳಾದ ಬಸಪ್ಪ ಆಚಾರ್ ಅವರಿಗೆ ನಮ್ಮ ಡೈರೆಕ್ಟರ್ಗಳಾದ ರವೀಂದ್ರ ಸರ್ ಅವರಿಗೆ ಮಾಜಿ ಡೈರೆಕ್ಟರ್ ಆದ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರಿಗೆ ರಮೇಶ್ ಅವರಿಗೆ ಮತ್ತು ಡಾಕ್ಟರ್ ಭಗವತಿ ಗೌತಮ್ ಮತ್ತು ನಮ್ಮ ಸೆಕ್ರೆಟರಿ ಆದ ಪಂಕಜ್ ಕುಮಾರ್ ಪಾಂಡೆ ಹಾಗೂ ಮತ್ತು ನಮ್ಮ ಅಡಿಷನಲ್ ಸೆಕ್ರೆಟರಿ ಆದ ಅನಿತಾ ಅವರು ಮತ್ತು ನಮ್ಮ ಡಿಡಿಎಂಎ ಮಿನರಲ್ ಅಡ್ಮಿನಿಸ್ಟ್ರೇಷನ್ ಲಕ್ಷ್ಮಮ್ಮ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಎಲ್ಲ ಸೂಪರಿಂಟೆಂಡೆಂಟ್ ಗಳಿಗೆ ನಾವು ನಮ್ಮ ಕ್ರಷರ್ ಮಾಲೀಕರಿಗೆ ಮತ್ತು ಕಟ್ಟಡ ಕಂಪನಿಯವರಿಗೆ 50-50 ಆಗಿದೆ ಮತ್ತು ಗ್ರಾನೈಟ್ ಅವರಿಗೆ ಒಂದು 80% ಆಗಿದೆ ಮೇನ್ ಇಂಪಾರ್ಟೆಂಟ್ ಆಗಿರಬೇಕಾದಂತ ಕೆಲಸ ನಾವು 15 ದಿನ ನಾವು ಹೋರಾಟ ಮಾಡಿ ರಾಜ್ಯದಲ್ಲಿ ಸ್ಥಗಿತಗೊಳಿಸಿದ್ವಿ ಅವಾಗ ಸರ್ಕಾರ ನಮ್ಮನ್ನು ಮನವಿ ಮಾಡ್ಕೊಂಡು ಮನವಿ ಮಾಡ್ಕೊಂಡಾಗ ನಾವು ಸರ್ಕಾರಕ್ಕೆ ಒಂದು ಅಟ್ಲೀಸ್ಟ್ ಏನೋ ಒಂದು ಮಾಡ್ತಾರೆ ಅಂತ ಮಾಡಿದೆ ಒಂದು 50% ಕಟ್ಟಡ ಮತ್ತು ಕ್ವಾರಿಯನ್ ಕನ್ಸ್ಟ್ರಕ್ಷನ್ ಆಗಿಬಿಟ್ರೆ ಮೇಜರ್ ಆಗಿ ನಮಗೆ ಹೆಕ್ಟೇರ್ಗೆ ನಾವೊಂದು ಕಡೆ ಕೇಳಿದ್ವಿ ಹೆಕ್ಟೇರ್ 5 ಲಕ್ಷ ರೂಪಾಯಿ ಮಾಡಿ ಅಂತ ಬಟ್ ಅದನ್ನು ಮಾಡಲಿಲ್ಲ ಅದನ್ನ ಹಾಗೆ ಉಳಿಸೋಗಿದ್ರೆ ಮುಂದಿನ ಸರ್ಕಾರ ನಮ್ಮ ಮೇಲೆ ಏನು ಕ್ರಿಯೆ ಮಾಡಿದ್ರೆ 17ನೇ 18ನೇ ತಾರೀಕು ನಮ್ಮ ಸಂಘದ ಅಮೆಂಡ್ಮೆಂಟ್ ಸರ್ಕಾರ ಮಾಡಿಕೊಟ್ಟಿದೆ ಸರ್ಕಾರ ಮಾಡಿಕೊಟ್ಟಿದ್ದರಲ್ಲಿ ಶೇಕಡ ನಮಗೆ 60% ಶೇಕಡ 50% ನಮಗೆ ಒಳ್ಳೆಯದಾಗಿದೆ ನಮ್ಮ ಕಟ್ಟಡ ಕಲ್ಲು ಗಡಿಗಾರಿಕೆಗೆ ಇನ್ನೂ ಶೇಕಡ 50% ಸಂಘದ ಪ್ರಮುಖ ಬೇಡಿಕೆ ಆದಂತ 5 ಪಟ್ಟು ದಂಡ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ